ಓಡಾಟ ಕೂಡ ನಡೆಯತಾ ಇದೆ ದಿನಚರಿ ಯಾವ ರೀತಿ ಇರುತ್ತೆ ಯಾಕ ಮಾತಾಡ್ತಾರೆ ಅದೇ ರೀತಿ ಎಂದಿನಂತೆ ಬಸ್ಗಳು ಕೂಡ ಸಂಚಾರ ಮಾಡ್ತಾ ಇದೆ ಆಟೋಗಳು ಓಡಾಡ್ತಾ ಇದೆ ಹಾಗೆ ಖಾಸಗಿ ಬಸ್ಗಳು ಕೂಡ ಓಡಾಟವನ್ನು ನಡೆಸ್ತಾ ಇರುವಂತೆ ಮಾರ್ಕೆಟ್ ಇವತ್ತು ಬಂದ್ ಅಂತ ಬೋರ್ಡ್ ಹಾಕಲಾಗಿದೆ ಎಂದಿನಂತೆ ಇದೆ ಹಾಕಿದ್ರು ಕೂಡ ಈಗ ಯಥಾಸ್ಥಿತಿ ಮಾರ್ಕೆಟ್ ನಲ್ಲಿ ಸದ್ಯದ ಚಿತ್ರಣ ಕಂಡು ಬರ್ತಾ ಇರುವಂತದ್ದು ಯಾವುದೇ ಬಂದ್ ಬಿಸಿ ತಟ್ಟಿದ ವ್ಯಾಪಾರ ವಹಿವಾಟು 8 ಗಂಟೆ ಬಳಿಕ मार्केट बंद आगुंत साध्यते नोडबेकु बंद आगता इल्वा बंद गे बेंबलवन्न व्यक्तपडिसुत्तार इल्वा अंत याकंद्रे दिनद कूलियन्ने नंबिकोंडु साकष्टु जनरु जीवनवन्न माड्तिद्दारे हूविन व्यापार माडिद्रे अवत्तिन दिनद ओंदु जीवन नडेसुवंत अनिवार्यते इरोद्रिंद सो यावदे बंद इद्रु कूड अदर बिसि याव रीति तट्टुत्ते कातु नोडबेकु ಹಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಕಲಾಸಿಪಾಳ್ಯದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಗಂಗಾಧರ್ ಈಗ ನಾವು ಕಲಾಸಿಪಾಳ್ಯದಲ್ಲಿ ನೋಡ್ತಾ ಇದೀವಿ ಕೆಆರ್ ಮಾರ್ಕೆಟ್ ನಲ್ಲಿ ನೋಡ್ತಾ ಇದೀವಿ ಎಂದಿನಂತೆ ದಿನಚರಿ ಇರುವಂತದ್ದು ವಾಹನಗಳ ಓಡಾಟ ನಡೆಯತಾ ಇದೆ ವ್ಯಾಪಾರ ವಹಿವಾಟುಗಳು ನಡೆಯತಾ ಇದೆ ಸೋ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಬಂದ್ ಗೆ ಬೆಂಬಲ ವ್ಯಕ್ತವಾಗ್ತಿದ್ಯಾ ಇಲ್ವಾ ಚೈತ್ರ ಬೆಂಗಳೂರಿನ ಬಂದ್ಗೆ ಖಾಸಗಿ ಬಸ್ಗಳ ಚಾಲಕರು ಜೊತೆಗೆ ಅವರ ಒಂದು ಅಸೋಸಿಯೇಷನ್ ಇದೆ ಎಲ್ಲರೂ ಕೂಡ ಅದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸುವಂತದ್ದು ಅದರಲ್ಲಿ ಪ್ರಮುಖವಾಗಿ ರಾಜ್ಯ ಜೊತೆಗೆ ಜಿಲ್ಲಾವಾರು ಹೋಗುವಂತ ಎಲ್ಲಾ ಖಾಸಗಿ ಬಸ್ಗಳನ್ನು ಕೂಡ ಈಗ ನಿಲ್ಲಿಸಲಾಗಿದೆ ಜೊತೆಗೆ ನಾನು ಈಗ ಖಾಸಗಿ ಪಳ್ಳ್ಯ ಬಸ್ ನಿಲ್ದಾಣದ ಬಳಿ ಇದ್ದೇನೆ ಇಲ್ಲಿ ಸುಮಾರು 450 ಕ್ಕೂ ಹೆಚ್ಚು ಬಸ್ಗಳು ಇಲ್ಲಿ ಸಾಲಾಗಿ ನಿಂತಿರುವಂತ ದೃಶ್ಯವನ್ನ ನೋಡಬಹುದು ಬೆಳಗ್ಗೆಯಿಂದ ಅಂದ್ರೆ ಬೆಳಗ್ಗೆಯಿಂದ ಸುಮಾರು ಒಂದು 4-5 ಬಸ್ಗಳು ಅವಶ್ಯಕವಾಗಿ ಯಾವ ಜಿಲ್ಲೆ ಯಾರಾದರೂ ಏನಾದರೂ ಜಾಸ್ತಿ ಜನ ಇದ್ದಂತ ಸಂದರ್ಭದಲ್ಲಿ ಅಂತ ವೆಹಿಕಲ್ ಖಾಸಗಿ ಬಸ್ಗಳು ಮಾತ್ರ ಮೂವ್ಮೆಂಟ್ ಆಗಿರುವಂತದ್ದು ಆದರೆ ಬಹುತೇಕವಾಗಿ ಎಲ್ಲಾ ಒಂದು ಇಲ್ಲಿನ ಏನು ಚಾಲಕರೆಲ್ಲರೂ ಕೂಡ ಇದಕ್ಕೆ ಒಂದು ಬೆಂಬಲವನ್ನ ವ್ಯಕ್ತಪಡಿಸುವಂತದ್ದು ಅದೇ ರೀತಿಯಾಗಿ ಇಲ್ಲಿ ನೋಡಬಹುದು ದೃಶ್ಯವನ್ನ ಸಾಲಾಗಿ ಕಲಸೇಪಾಳ್ಯ ಬಸ್ ನಿಲ್ದಾಣದಲ್ಲಿ ಸಾಲಾಗಿ ನಿಂತಿರುವಂತ ದೃಶ್ಯಗಳನ್ನು ಕೂಡ ನೋಡಬಹುದು ಜೊತೆಗೆ ಇಲ್ಲಿನ ಎಲ್ಲಾ ಕೂಡ ಇಲ್ಲಿ ಇಲ್ಲಿ ಪ್ರತಿನಿತ್ಯದಂತೆ ಜಾಸ್ತಿ ಒಂದು ವೆಹಿಕಲ್ಸ್ ಮೂವ್ಮೆಂಟ್ ಆಗ್ತಾ ಇತ್ತು ಹೆಚ್ಚು ಪ್ರಯಾಣಿಕರು ಕೂಡ ಇಲ್ಲಿ ಓಡಾಡ್ತಾ ಇರುವಂತದ್ದು ನೋಡ್ತಾ ಇದ್ರಿ ಆದರೆ ಇವತ್ತು ಇಲ್ಲಿ ಒಂದು ಬಂದನ ಎಫೆಕ್ಟ್ ಸ್ವಲ್ಪ ಕಾಣಿಸ್ತಾ ಇದೆ ಬೆಳಗ್ಗೆ ಕೇವಲ ಒಂದು 3-4 ಬಸ್ಗಳು ಹೋಗಿದ್ವು ಅದು ಬಿಟ್ರೆ ಇಲ್ಲಿ ಎಲ್ಲಾ ಬಸ್ಗಳು ಸಾಲಾಗಿ ಇಲ್ಲಿ ನಿಲ್ಲಿಸಿದ್ದಾರೆ ಚಾಲಕರೆಲ್ಲರೂ ಕೂಡ ಅವರವರು ತಮ್ಮ ಇದರಲ್ಲಿ ಇಲ್ಲಿ ನಿರ್ತರಾಗಿರುವಂತದ್ದು ಎಲ್ಲಾ ಬಸ್ಗಳನ್ನು ತಂದು ಸ್ಟ್ಯಾಂಡ್ ಆಗಿ ಇಲ್ಲೆಲ್ಲ ಹಾಕಿ ಅವರು ತಮ್ಮ ಕೆಲಸಗಳಲ್ಲಿ ಅವರು ನಿರ್ತರಾಗಿರುವಂತ ಒಂದು ವಿಚಾರವನ್ನ ನೀವು ಇಲ್ಲಿ ನೋಡಬಹುದು ಜೊತೆಗೆ ಈ ಒಂದು ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಇವತ್ತು ಬೆಂಗಳೂರು ಬಂದ್ ಏನಾಗ್ತಾ ಇದೆ ಈ ಬೆಂಗಳೂರು ಬಂದ್ ಗೆ ಸಂಪೂರ್ಣವಾದಂತ ಬೆಂಬಲವನ್ನ ಕಲಾಸಿಪಾಳ್ಯದ ಖಾಸಗಿ ಬಸ್ಗಳ ಒಂದು ಒಕ್ಕೂಟ ಏನಿದೆ ಅವರೆಲ್ಲರೂ ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿ ಇವತ್ತು ಬೆಳಗ್ಗೆಯಿಂದಲೇ ಯಾರು ಕೂಡ ಬಸ್ಗಳನ್ನ ಅವರು ಹೊರತೆಗೆದಿಲ್ಲ ಎಲ್ಲ ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿ ಎಲ್ಲರೂ ಕೂಡ ಈ ಬಂದ್ಗೆ ಬೆಂಬಲವನ್ನ ಕೊಟ್ಟಿದ್ದಾರೆ ಆದರೆ ಕೇವಲ ಅವಶ್ಯಕವಾಗಿ ಏನಾದರೂ ಏನಾದರೂ ಜನ ಬಂದಂತ ಪ್ರಯಾಣಿಕರು ಬಂದಂತ ಸಂದರ್ಭದಲ್ಲಿ ಅವರಿಗೆ ಬೇಕಾದಂತ ಒಂದು ಬೇಕಾದಾಗ ಅವರು ಏನು ವೆಹಿಕಲ್ಸ್ ಜನ ಪ್ರಯಾಣಿಕರು ಬಂದಂತ ಸಂದರ್ಭದಲ್ಲಿ ಅವರಿಗೆ ಕೆಲವೊಂದಿಷ್ಟು ಬಸ್ಗಳನ್ನ ಅವರ ಇಲ್ಲಿ ಮೂವ್ಮೆಂಟ್ ಅನ್ನ ಮಾಡಲಾಗ್ತಾ ಇರುವಂತದ್ದು ಜೊತೆಗೆ ಇಲ್ಲಿ ಏಜೆಂಟ್ಗಳು ಏನಿದ್ದಾರೆ ಅವರ ಏಜೆಂಟ್ಗಳಾಗಿರಬಹುದು ಮತ್ತೆ ಕೆಲ ಚಾಲಕರು ಏನಿದ್ದಾರೆ ಅವರು ಈ ಒಂದು ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀರಿಗಾಗಿ ಇವತ್ತಿನ ಹೋರಾಟ ಮಾಡಲಾಗ್ತಾ ಇದೆ ಮತ್ತೆ ಬಂದ್ ಮಾಡಲಾಗ್ತಾ ಇದೆ ಅದಕ್ಕೆ ನಮ್ಮ ಸಂಪೂರ್ಣವಾದಂತ ಬೆಂಬಲ ಇರುವಂತದ್ದು ನಾವು ಅದಕ್ಕೆ ಬೆಂಬಲವನ್ನ ಕೊಡ್ತೀವಿ ಯಾವುದೇ ರೀತಿ ಇವತ್ತು ಯಾವುದೇ ರೀತಿ ವೆಹಿಕಲ್ಸ್ ಅನ್ನು ತೆಗೆಯೋದಿಲ್ಲ ಅಂತ ಹೇಳಿ ಅವರನ್ನೇ ಮಾತಾಡ್ತೀನಿ ಈ ಒಂದು ಬಂದ್ ಗೆ ಸಂಬಂಧಪಟ್ಟಂತೆ ಸರ್ ಇವತ್ತು ಎಲ್ಲಾ ಬಸ್ಗಳನ್ನು ಸ್ಟಾಪ್ ಮಾಡಿರುವಂತ ಪ್ರೈವೇಟ್ ಬಸ್ಗಳನ್ನ ಎಲ್ಲ ಬಂದ್ ಕಾವೇರಿ ಬಂದ್ ಗೆ ನಮ್ಮ ಬೆಂಬಲ ಇದೆ ಅಂತ ಆದ್ರೆ ಎಷ್ಟು ಬಸ್ಗಳನ್ನ ಇವತ್ತೆಲ್ಲ ಕಾಸೆ ಪ್ರೈವೇಟ್ ಬಸ್ಗಳನ್ನ ಸ್ಟಾಪ್ ಮಾಡ್ತೀವಿ ಎಲ್ಲ ಒಂದು 400-420 ಬಸ್ಗಳೆಲ್ಲ ನಿಂತಿದೆ ಬೇರೆ ಬೇರೆ ಭಾಗಗಳು ಹೋಗುವುದಲ್ಲಿ ಬೆಳಗ್ಗೆಯಿಂದಲೇ ಸ್ಟಾಪ್ ಮಾಡಿರುವಂತದ್ದು ಈ ಒಂದು ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಂದ ಹೋಗುತ್ತೆ ಬಸ್ಗಳು ಎಲ್ಲ ಈ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಮೇಲೆ ಪಬ್ಲಿಕ್ ಬರದೇ ಇರೋ ಕಾರಣ ನಾವು ಬಂದ್ ಮಾಡ್ಬಿಟ್ಟಿವಿ ಅಂದ್ರೆ ಈ ಒಂದು ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಬಂದ್ ಗೆ ಏನು ಆಗ್ತಾ ಇದೆ ಅದರ ಬಗ್ಗೆ ನೀವು ಹೇಳೋದಾದ್ರೆ ಇಲ್ಲ ಖಂಡಿತ ಸಂಪೂರ್ಣ ಬಂದ್ ಮಾಡ್ಲೇ ಬೆಂಬಲ ಕೊಡಬೇಕು ಅಂತಾನೆ ಕೊಟ್ಟಿರೋದು ಕಾವೇರಿ ಅನ್ನೋದು ಎಲ್ಲರಿಗೂ ಬೇಕಾದಂತದ್ದು ಆದ್ರಿಂದ ಸರ್ ನೀವು ಈ ವಿಚಾರಕ್ಕೆ ಬಗ್ಗೆ ಹೇಳೋದಾದ್ರೆ ಸರ್ ಇವತ್ತು ಎಲ್ಲ ಬಂದೇ ಆಗಿದೆ ಎಲ್ಲ ಬಸ್ ಎಲ್ಲ ಓಡಾಡ್ತಾ ಇಲ್ಲ ಇವತ್ತು ಬಂದ ಮಾಡಿದೀವಿ ನಾವು ಬಸ್ ಸಂಘಟ ಎಲ್ಲ ಪ್ರೈವೇಟ್ ಬಸ್ ಎಲ್ಲ ಬಂದ್ ಮಾಡಿದೀವಿ ಇವತ್ತು ಎಸ್ ಇಲ್ಲಿನ ಚಾಲಕರು ಮತ್ತೆ ಏಜೆಂಟ್ ಏನಿದ್ದಾರೆ ಅವರು ಕೂಡ ಹೇಳ್ತಾ ಇರುವಂತದ್ದು ಇವತ್ತು ಏನು ಕಾವೇರಿಗಾಗಿ ಏನು ಒಂದು ಹೋರಾಟವನ್ನ ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು ಬಂದ್ಗೆ ಏನು ಕರೆಯನ್ನ ಕೊಟ್ಟಿದ್ರು ಅದೇ ರೀತಿಯಾಗಿ ಖಾಸಗಿ ಬಸ್ ನಾವು ಗಮನಿಸಬಹುದು ಕೆಆರ್ ಮಾರ್ಕೆಟ್ ನಲ್ಲಿ ಮಾರ್ಕೆಟ್ ಬಂದ್ ಅಂತ ಬೋರ್ಡ್ ಹಾಕಿದ್ದಾರೆ ಬರಿ ನಾಮಕಾವಸ್ಥೆಗೆ ಹಾಕಿರೋ ಬೋರ್ಡ್ ಅಥವಾ 8 ಗಂಟೆ ಮೇಲೆ ನಿಜಕ್ಕೂ ಕೂಡ ಬಂದ್ ಮಾಡಿ ಬಂದ್ ಗೆ ಬೆಂಬಲವನ್ನ ವ್ಯಕ್ತಪಡಿಸ್ತಾರ ಅಥವಾ 8 ಗಂಟೆ ಒಳಗಡೆ ವ್ಯಾಪಾರ ವಹಿವಾಟನೆಲ್ಲ ಮುಗಿಸ್ಕೊಂಡು ಎಲ್ಲರೂ ಹೊರಡೋದಕ್ಕೆ ರೆಡಿ ಆಗಿದ್ದಾರ ಏನು ನಡೀತಾ ಇದೆ ಅಲ್ಲಿ
ಚಿತ್ರ ಪ್ರಮುಖವಾಗಿ ಕೆಆರ್ ಮಾರ್ಕೆಟ್ನಲ್ಲಿ ಬೆಳಗ್ಗೆಯಿಂದಲೂ ಸಹ ಎಂದಿನಂತೆ ಅಲ್ಲಿ ವ್ಯಾಪಾರ ವಹಿವಾಟು ನಡೆಯತಾ ಇತ್ತು ಮತ್ತೆ ವೆಹಿಕಲ್ಸ್ ಮೂವ್ಮೆಂಟ್ ಕೂಡ ಇತ್ತು ಮತ್ತೆ ಪಿಎಂಟಿಸಿ ಬಸ್ಗಳ ಸಂಚಾರ ಕೂಡ ಆಗ್ತಾ ಇತ್ತು ಆದರೆ ಕೆಆರ್ ಮಾರ್ಕೆಟ್ನ ಒಳಭಾಗದಲ್ಲಿ ಒಂದು ಬ್ಯಾನರ್ ಅನ್ನು ಕೂಡ ಹಾಕಲಾಗಿದೆ ಮಾರ್ಕೆಟ್ ಬಂದು ಮತ್ತೆ ಅದಕ್ಕೆ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿ ಅಲ್ಲಿನ ವರ್ತಕರೆಲ್ಲ ಹಾಕಿದ್ದಾರೆ ಆದರೆ ಬೇರೆ ಬೇರೆ ಭಾಗಗಳಿಂದ ರೈತರಾಗಿರಬಹುದು ಮತ್ತೆ ಹೂವಿನ ಮಾರುಕಟ್ಟೆಯಿಂದ ಬರುವಂತರಾಗಿರಬಹುದು ಅವರಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರದು ಅವರು ಪ್ರತಿನಿತ್ಯ ಅವರು ಹೂವಿನ ತಂದು ಇಲ್ಲಿ ಮಾರ್ಕೊಂಡು ಹೋಗಬೇಕು ಅವರಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರದು ಅವರಿಗೆ ಒಂದಿಷ್ಟು 8ರಿಂದ 8 ಗಂಟೆವರೆಗೂ ಕೂಡ ಅವಕಾಶವನ್ನ ಕೊಡಲಾಗಿದೆ 8 ಗಂಟೆಯ ಬಳಿಕ ನಾವೆಲ್ಲ ಕೂಡ ಅದನ್ನ ಸ್ಟಾಪ್ ಮಾಡ್ತೇವೆ ಅಂತ ಹೇಳಿ ಅಲ್ಲಿನ ಕೆಲ ವರ್ತಕರು ಕೂಡ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಈಗ 8 ಗಂಟೆಯ ಬಳಿಕ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇರಬೇಕು ಇರುತ್ತೆ ಅಂತ ಕೂಡ ನೋಡಬೇಕಾಗುತ್ತೆ ಒಟ್ಟಲ್ಲಿ ಈಗ ಸದ್ಯ ಹೂವಿನ ಮಾರುಕಟ್ಟೆಯಲ್ಲಿ ಎಂದಿನಂತೆ ಗ್ರಾಹಕರು ಮತ್ತೆ ಅಲ್ಲಿ ಬರುವಂತವರು ಎಲ್ಲರೂ ಕೂಡ ಅಲ್ಲಿ ಹೂ ಮಾರುವಂತರಾಗಿರಬಹುದು ಜೊತೆಗೆ ತರಕಾರಿ ಮಾರುಕಟ್ಟೆ ಎಲ್ಲ ಕೂಡ ಎಂದಿನಂತೆ ನಡೀತಾ ಇದೆ ಈಗ 8 ಗಂಟೆಯ ಬಳಿಕ ಅಲ್ಲಿನ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೋಡಬೇಕಾಗುತ್ತೆ ಜೊತೆಗೆ ಅಲ್ಲಿನ ವರ್ತಕರು ಈಗ ಕೊಡುವಂತ ಮಾಹಿತಿಯನ್ನು ನೋಡೋದಾದ್ರೆ ನಾವು ಕೂಡ ಬಂದಿಗೆ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಅಲ್ಲಿನ ಸಮಯ ಏನಿದೆ ಅದು ಸ್ವಲ್ಪ ಸಮಸ್ಯೆ ಏನು ಸ್ವಲ್ಪ ವ್ಯತ್ಯಾಸ ಆಗಬಹುದು ಆದರೆ ಸಂಪೂರ್ಣವಾಗಿ ಸಂಜೆವರೆಗೂ ನಾವು ಬಂದಿಗೆ ಬೆಂಬಲವನ್ನ ಕೊಟ್ಟು ಸಂಪೂರ್ಣವಾಗಿ ವ್ಯಾಪಾರ ವಹಿವಾಟವನ್ನ ನಾವು ಬಂದ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಸದ್ಯ ಈಗ ರೈತರು ಮತ್ತೆ ಬೇರೆ ಭಾಗಗಳಿಂದ ಬರುವಂತವರು ಅವರು ತಂದಿದ್ದು ಎಲ್ಲ ಯಾವುದೇ ರೀತಿ ಸಮಸ್ಯೆ ಆಗಿ ಅವರು ನಷ್ಟವಾಗಬಾರದು ನಿಟ್ಟಿನಲ್ಲಿ ಅಲ್ಲಿ ಯಾವೆಲ್ಲ ಒಂದು ವ್ಯಾಪಾರ ವಹಿವಾಟವನ್ನು ನಡೆಸ್ತಾ ಇದ್ದೀವಿ ಅದನ್ನು ಹೊರತುಪಡಿಸಿ ನಾವು ಬಂದಿಗೆ ಬೆಂಬಲವನ್ನ ಕೊಡ್ತೀವಿ ಅಂತ ವರ್ತಕರು ಹೇಳ್ತಾ ಇರುವಂತದ್ದು ಚೈತ್ರ ಓಕೆ ಧನ್ಯವಾದಗಳು ಮುನಿರಾಜು ಗಂಗಾಧರ್ ತಮ್ಮೆಲ್ಲ ಮಾಹಿತಿಗಾಗಿ ಸುದ್ದಿ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ